ನಾಗಮಂಗಲದ ಬಳಿಕ ಈಗ ಬಂಟ್ವಾಳದಲ್ಲೂ ಹೈಟೆನ್ಷನ್ ಶುರುವಾಗಿದೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಹೈ ಡ್ರಾಮಾ, ಜಟಾಪಟಿ. ಹಿಂದೂ ಸಂಘಟನೆಗಳು ಬಿಸಿ ರೋಡ್ ಚಲೋ ನಡೆಸಿದ್ರು. ಶರಣ್ ಪಂಪಲ್ ನೇತೃತ್ವದಲ್ಲಿ ಬಿಸಿ ರೋಡ್ ಚಲೋ. ಪೊಲೀಸರು ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆಯಿತು. ಕೆಲ ಮುಸ್ಲಿಂ ಮುಖಂಡರು ಸವಾಲು ಹಾಕಿದ್ರು, ತಾಕತ್ತಿದ್ರೆ ಈದ್ ಮೆರವಣಿಗೆಯನ್ನು ನಿಲ್ಲಿಸಿ ಎನ್ನುವ ಸವಾಲು. ಈ ಪ್ರಚೋದನೆಯಿಂದ ಸವಾಲನ್ನು ಸ್ವೀಕರಿಸಿದಂತಹ ಹಿಂದೂ ಮುಖಂಡರು ಬಿಸಿ ರೋಡ್ ಚಲೋಗೆ ಕರೆ ಕೊಟ್ಟು ನಮ್ಮನ್ನು ತಡೀರಿ ನೋಡೋಣ ಅಂತ. ಆ ಮೆರವಣಿಗೆ ವೇಳೆ ಪೊಲೀಸರ ಜೊತೆ ವಾಕ್ಸಮರ, ಪೊಲೀಸರು ಹಿಂದೂ ಕಾರ್ಯಕರ್ತರ ಮಧ್ಯೆ ವಾಗ್ವಾದ. ಈಗಾಗಲೇ ಹಿಂದೂ ಕಾರ್ಯಕರ್ತರನ್ನ ಉದ್ರೇಕಿಸಿದ್ದಕ್ಕೆ ಆ ಮುಸ್ಲಿಂ ಮುಖಂಡರ ವಿರುದ್ಧ FIR ಕೂಡ ಆಗಿದೆ. ಅಂದರೆ ಇತ್ತ ಬಿಸಿ ರೋಡ್ನಲ್ಲಿ ಹಿಂದೂ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆ. ಜಿಹಾದಿಗಳು ನಮಗೆ ಸವಾಲು ಹಾಕಿದ್ದಾರೆ, ಆ ಸವಾಲಿಗೆ ಇವತ್ತು ಹಿಂದೂ ಸಮಾಜ ಉತ್ತರ ಕೊಟ್ಟಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ. ತಾಕತ್ತಿದ್ರೆ ಅವರು ಬರಲಿ. ಮಂಡ್ಯದಲ್ಲಿ ನಡೆದಂತ ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆ ಹೋಗಬೇಕಾದ್ರೆ ಆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೆಸಿದರು, ಪೆಟ್ರೋಲ್ ಬಾಂಬ್ ಸಿಡಿಸಿದ್ರು, ತಲ್ವಾರನ್ನು ಹೊಡೆದಿದ್ದಾರೆ ತಲ್ವಾರಿಂದ, ಅಂಗಡಿಗಳಿಗೆ ಬೆಂಕಿ ಕೊಟ್ಟು ಧ್ವಂಸ ಮಾಡಿದ್ದಾರೆ ಹಿಂದೂಗಳ ಅಂಗಡಿಗೆ. ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟಿಸಬೇಕಾದ್ರೆ ನಾವು ಹೇಳಿದ್ವಿ, ಮುಂದಿನ ದಿವಸಗಳಲ್ಲಿ ನಿಮ್ಮದು ಈ ರೀತಿಯ ಮೆರವಣಿಗೆ ಇರುತ್ತೆ, ಒಂದು ವೇಳೆ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ. ಆದರೆ ನನ್ನ ಹೇಳಿಕೆಯನ್ನು ತಿರುಚಿಸಿ ನಮಗೆ ಇವತ್ತು ಸವಾಲನ್ನು ಹಾಕಿದ್ದಾರೆ. ಆ ಸವಾಲಿಗೆ ಉತ್ತರ ಕೊಡಲಿಕ್ಕೋಸ್ಕರ ಇವತ್ತು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಬಿಸಿ ರೋಡಿಗೆ ಬಂದಿದ್ದಾರೆ. ನಾವು ತಯಾರಿದ್ದೇವೆ, ಈಗಲೂ ತಯಾರಿದ್ದೇವೆ. ಅವರು ಇನ್ನೊಂದು ಸಲ ಕರೆದ್ರು, ಯಾವ ಜಾಗಕ್ಕೆ ಬೇಕಾದರೆ ನಾಳೆ ಅವರ ಮಸೀದಿಯ ರಸ್ತೆಯ ಎದುರುಗಡೆ ಬಂದು ಸವಾಲು ಹಾಕಿದ್ರು, ನಾವು ಅಲ್ಲಿ ಹೋಗಿ ಬರಲಿಕ್ಕೆ ನಾವು ತಯಾರಿದ್ದೇವೆ. ನೋಡಿ, ನಾವೇನು ಅಲ್ಲಿ ರಸ್ತೆಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿದ್ದೇವೆ. ಪೊಲೀಸರು ನಮ್ಮನ್ನು ತಡೆದಿದ್ದಾರೆ. ಪೊಲೀಸರ ಹತ್ರ ನಾವು ಕೇಳಿದ್ವಿ, ಎಲ್ಲಿ ಅವನು ಹೇಳಿದಾನೆ ಅಲ್ಲಿ ತನಕ ಹೋಗ್ಲಿಕ್ಕೆ ಬಿಡಿ ಅಂತೇಳಿ ಪೊಲೀಸರು ನಮಗೆ ಅವಕಾಶವನ್ನು. ಎಸ್, ಘಟನೆ ಕುರಿತಾಗಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್ಗೆ ಸಂಪರ್ಕದಲ್ಲಿದ್ದಾರೆ. ಭರತ್, ಈ ಮುಸ್ಲಿಂ ಮುಖಂಡರ ಕರೆಗೆ, ಸವಾಲಿಗೆ ಪ್ರತಿ ಸವಾಲು ಹಾಕಿ ಏನು ಹಿಂದೂ ಕಾರ್ಯಕರ್ತರು ಬಂದಿದ್ರು, ಅವರ ಪ್ರತಿಭಟನೆ ಈಗಲೂ ಮುಂದುವರಿತಾ ಇದೆಯಾ? ಬಿಸಿ ರೋಡ್ನಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಇದೆ, ಹೇಗಿದೆ, ತಗಬದಿ ಬಂದಿದೆಯಾ, ಹೇಗೆ? ಪ್ರತಿಮಾ, ಹೌದು, ಈ ಘಟನೆಯ ನಂತರ ಹಿಂದೂ ಮುಖಂಡ ಶರಣ್ ಪಂಪೆಲ್ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಬಂದು ಅವರು ಇಲ್ಲಿಂದ ಹೊರಟು ಹೋದರು. ಪೊಲೀಸ್ ಸ್ವತಃ SP ಅವರು ಕೂಡ ಎಲ್ಲ ಇಲ್ಲಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಕ್ಲಿಯರ್ ಮಾಡಿ ಯಾವುದೇ ಅನಾಹುತ ಆಗದಂತೆ ಅವರನ್ನು ಕಳಿಸ್ಕೊಡುವಂತೆ ಕೆಲಸ ಮಾಡಿದರು. ಆದರೆ ಈಗ ಕೇವಲ ಒಂದು 5 ನಿಮಿಷಗಳ ಅಂತರದಲ್ಲಿ ಮತ್ತೆ ಬಿಸಿ ರೋಡ್ನಲ್ಲಿ ಉದ್ವಿಗ್ನತೆ ನೆಲೆಸಿರುವಂಥದ್ದು. ಮುಸ್ಲಿಂ ಯುವಕರ ಒಂದು 7-8 ಜನರು ತಮ್ಮ ಬೈಕ್ಗಳಲ್ಲಿ ಹಸಿರು ಬಾವುಟಗಳನ್ನು ಹಿಡ್ಕೊಂಡು ಇಲ್ಲಿ ಅವರ ಎದುರುಗಡೆ ಪಾಸ್ ಆಗುವ ಮೂಲಕ ಮತ್ತಷ್ಟು ಉದ್ವಿಗ್ನತೆ ನೆಲೆಸಿದೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಈಗಾಗಲೇ ಮತ್ತೆ ಹಿಂದೂ ಕಾರ್ಯಕರ್ತರು, ಅಂದ್ರೆ ಒಂದಷ್ಟು ಜನ ತೆರಳಿದ್ರೆ ಒಂದಷ್ಟು ಜನ ಹಿಂದೂ ಕಾರ್ಯಕರ್ತರು ಇಲ್ಲೇ ಘಟನಾ ಸ್ಥಳದಲ್ಲೇ ಇದ್ರು. ಆ ಒಂದು ಕಾರ್ಯಕರ್ತರು ಇದ್ದಾರೆ, ಅವರೀಗ ಮತ್ತೆ ಮುಖ್ಯ ರಸ್ತೆಗೆ ಬಂದಿದ್ದಾರೆ, ಫ್ಲೈಓವರ್ನ ಅಡಿಭಾಗದಲ್ಲಿರುವಂತಹ ರಸ್ತೆಗೆ ಬಂದಿದ್ದಾರೆ. ಪೊಲೀಸರು ಮತ್ತು ಕಾರ್ಯಕರ್ತರ ಮಧ್ಯೆ ಮತ್ತೆ ಮಾತಿನ ಚಕಮಕಿ ನಡೀತಾ ಇದೆ. ಏಕಾಏಕಿಯಾಗಿ ಅಂದ್ರೆ ಅವರು ನಾವು ಹೇಳಿದನ್ನ ಅಂದ್ರೆ ನಮ್ಮ ವಿರುದ್ಧವಾಗಿ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಕೂಡ ಬಂದಿರುವಂತದ್ದು. ಹೀಗಾಗಿ ಪ್ರತಿಭಟನೆ ತಾರಕಕ್ಕೇರಿದೆ. ರಸ್ತೆಯಲ್ಲಿ ಕೂತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಹೆಚ್ಚಿನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. ಪೊಲೀಸರು ಅವರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಅವರು ಮನವೊಲಿಕೆಗೆ ಬರ್ತಾ ಇಲ್ಲ. ಮತ್ತು ಕೇಸರಿ ಬಾವುಟವನ್ನ ಹಾರಿಸಿಕೊಂಡು ಇಲ್ಲಿ ಸದ್ಯಕ್ಕೆ ಮತ್ತೊಮ್ಮೆ ಉದ್ವಿಗ್ನತೆ ನೆಲೆಸಿದೆ. ಸುಮಾರು ಒಂದು 10:45 ಗಂಟೆಯವರೆಗೂ ಕೂಡ, ಅಂದ್ರೆ ಘಟನೆ ನಡೆದ ಬಳಿಕ 10:45 ಗಂಟೆಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ಶಾಂತವಾಗಿತ್ತು. ಒಟ್ಟು ಆ ಒಂದು ಘಟನೆಗೂ ಕೂಡ SP ಅವರೇ ಸ್ವತಃ ಅವಕಾಶ ಕೊಟ್ಟಿದ್ರು. ಅವರ ಉಸ್ತುವಾರಿಯಲ್ಲೇ ಹಿಂದೂ ನಾಯಕರುಗಳು ಬಂದು ಅವರು ಮಾತುಕತೆಯನ್ನು ನಡೆಸಿಕೊಂಡು ಹೋಗಿದ್ರು. ಈಗ ಮತ್ತೆ SP ಅವರು ಘಟನಾ ಸ್ಥಳಕ್ಕೆ, ಅಂದ್ರೆ ಹೋದಂತ SP ಯತೀಶ್ ಅವರು ಮತ್ತೆ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಘಟನಾ ಸ್ಥಳಕ್ಕೆ ಬಂದು ಯುವಕರ ಅಹವಾಲನ್ನು, ಕಾರ್ಯಕರ್ತರ ಅಹವಾಲನ್ನು ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಅವರ ಆಗ್ರಹ ಇರುವಂತದ್ದು, ಬೈಕ್ ರ್ಯಾಲಿಗೆ ಅನುಮತಿ ಇರಲಿಲ್ಲ, ಬೈಕ್ ಅಲ್ಲಿ ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶಗಳಿರಲಿಲ್ಲ, ನಮ್ಮ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ, ನಮ್ಮನ್ನ ತಡೆದಿದ್ರಿ. ಆದ್ರೆ ಈಗ ಮತ್ತೆ ಮತ್ತೆ ಈ ರೀತಿಯಾಗಿ ಆಗ್ತಾ ಇದ್ರು ಕೂಡ ಅವರ ಮೇಲೆ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನ, ಆಕ್ರೋಶ ಕಾರ್ಯಕರ್ತರದ್ದು. ಥ್ಯಾಂಕ್ ಯು. ಹಿಂದೂ ಸಂಘಟನೆಗಳಿಂದ ಬಿಸಿ ರೋಡ್ ಚಲೋ ಹೈ ಡ್ರಾಮಾದ ಬಳಿಕ ಗಲಾಟೆ ತಣ್ಣಗಾಯಿತು. ಗಲಾಟೆ ಬಗ್ಗೆ ಸುವರ್ಣ ನ್ಯೂಸ್ಗೆ SP ಯತೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಬಿಸಿ ರೋಡ್ನಲ್ಲಿ ಪರಿಸ್ಥಿತಿ ಶಾಂತ ಆಗಿದೆ. ಕೆಲಕಾಲ ಬಂದೋಬಸ್ತ್ ಮುಂದುವರಿಯುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಯನ್ನ ಕೈಗೊಂಡಿದ್ದೀವಿ, ಜೊತೆಗೆ ಆಡಿಯೋ ವೈರಲ್ ಕೇಸ್ನಲ್ಲಿ ಇಬ್ಬರನ್ನ ಬಂಧಿಸಿದ್ದೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಸಿ ರೋಡ್ ಸಲ ಮುಕ್ತಾಯ ಆಗಿದೆ. ಸ್ವತಃ ದಕ್ಷಿಣ ಕನ್ನಡ ಎಸ್ ಪಿ ಯತೀಶ್ ಅವರು ನಮ್ಮ ಜೊತೆ ಅವ್ರ ಜೊತೆ ಮಾತಾಡ್ತೀವಿ. ಸರ್, ಈಗ ಹೇಗಿತ್ತು ಸರ್ ಈ ನನ್ನ ಸಿಚುವೇಶನ್? ಅಲ್ಲ, ತಾವೇ ಗಮನಿಸ್ತಿರೋ ಹಾಗೆ ಪರಿಸ್ಥಿತಿ ಶಾಂತಿಯುತವಾಗಿದೆ. ಯಾವುದೇ ರೀತಿಯ ತೊಂದರೆ ಆಗಲಿ ಅಥವಾ ಏನು ಗಲಭೆಯ ವಾತಾವರಣ ಆಗಲಿ ಯಾವುದೂ ಇಲ್ಲ. ಪರಿಸ್ಥಿತಿ ಆ್ಯಸ್ ಯೂಶ್ವಲ್ ನಾರ್ಮಲ್ ಆಗಿದೆ. ಎಲ್ಲರೂ ಕೂಡ ತಮ್ಮ ಸಾರ್ವಜನಿಕರು ತಮ್ಮ ತಮ್ಮ ಜೀವನದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ, ಎಲ್ಲ ಪೀಸ್ಫುಲ್ ಆಗಿದೆ. ಇದೇ ರೀತಿ ದಿನ ಹಬ್ಬ ಇರೋದ್ರಿಂದ ಇನ್ನು ಮುಂದಿನ ಏನು ದಿನ ಕಳೆಯೋವರೆಗೂ ಕೂಡ ನಾವು ವಿಶೇಷವಾದಂಥ ಒಂದು ಅಲರ್ಟ್ನೆಸ್ಸಿಂದ ಬಂದೋಬಸ್ತ್ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದವ್ರ ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ. ಆಡಿಯೋ ವೈರಲ್ ಕೇಸಲ್ಲಿ ಯಾರಾದರೂ ಬಂಧನ ಆಗಿದೆ? ಆಡಿಯೋ ವೈರಲ್ ಕೇಸಲ್ಲಿ ಹೌದು, ಇಬ್ಬರು ವ್ಯಕ್ತಿಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ, ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದೀವಿ. ಇದರಲ್ಲಿ ಬೇರೆ ಫಾರ್ವರ್ಡ್ ಮಾಡಿದವರು ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಬಳಸ್ತಂತವ್ರು ಅಂಥವ್ರನ್ನೇನಲ್ಲ, ಈಗ ತನಿಖೆ ಈಗಷ್ಟೇ ಪ್ರಾರಂಭ ಆಗ್ತಾ ಇರೋದ್ರಿಂದ ಇನ್ನೂ ನಾವು ತನಿಖೆ ಮುಂದುವರಿಸಂತೆ ಅದರಲ್ಲಿ ಯಾರು ಮಾಡಿದ್ದಾರೆ ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ. ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಯುವಂಥ ಈದ್ ಮಿಲಾದ್ ಮೆರವಣಿಗೆಗಳು ಇನ್ನೂ ಕೂಡ ಕೆಲವು ಕಡೆ ಆಗಲಿಕ್ಕಿರ್ಬೋದು? ಎಲ್ಲ ಜಿಲ್ಲಾದ್ಯಂತ ಮೆರವಣಿಗೆಗಳಿದ್ದಾವೆ, ಕೆಲವು ಕಡೆ ಮುಗಿದಿದೆ, ಕೆಲವು ಕಡೆ ಬಾಕಿ ಇದೆ. ಎಲ್ಲ ಕಡೆ ನಾವು ಬಂದೋಬಸ್ತನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಎಲ್ಲೂ ಏನೂ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ವಹಿಸ್ತೀವಿ. ಎಸ್, ಇದಿಷ್ಟು ಎಸ್ ಪಿ ಯತೀಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.